ಪ್ರತಿ ಕ್ಷಣದಲ್ಲಿ ಪ್ರಾರ್ಥನೆಯಲ್ಲಿ ಕಾಡುವೆ ತಕೆ ಇಪ್ಪತ್ನಾಲ್ಕರ ಆಸುಪಾಸಿನ ವಯಸ್ಸು. ಬಾಡಿಗೆ ಮನೆಯಲ್ಲಿ ವಾಸವಿದ್ದಾಕೆ ಮೊನ್ನೆ ಅಳುತ್ತಲೇ ಮನೆಯಿಂದ ಹೊರಬಂದಿದ್ಲು. ಅಕ್ಕಪಕ್ಕದ ಮನೆಯವರು ಪಾಪ ಆ ಹುಡುಗಿಗೆ ಏನಾಯ್ತು ಅಂತ ಕೇಳಿದ್ರು. ಏನಿಲ್ಲ ಅಂತ ಮೊಸಳೆ ಕಣ್ಣೀರು ಹಾಕ್ತವಳು, ಎಂತಹ ಖತರ್ನಾಕ್ ಅಂತ ಗೊತ್ತಾಗಿದ್ದೆ ಪೊಲೀಸ್ ಅರೆಸ್ಟ್ ಮಾಡಿದ್ಮೇಲೆ. ಅಬ್ಬಬ್ಬಾ, ಏನ್ ರೀಲ್ಸ್ ಗುರು, ಹುಡುಗಿ ಚೆನ್ನಾಗೇ ಇದ್ದಾಳೆ ಅಲ್ಲ, ಈ ತರ ರೀಲ್ಸ್ ಮಾಡಿಕೊಂಡು ಸ್ಟೈಲ್ ಆಗಿ ಇರೋಕೆ ನಾವ್ಯಾಕೆ ಈ ವಿಜುವಲ್ಸ್ ತೋರಿಸ್ತಾ ಇದೀವಿ ಅಂತ ಯೋಚನೆ ಮಾಡಿದ್ರ? ಹೇಳಿದ್ನಲ್ಲ, 23-24 ಹುಡುಗಿ ಇವಳು. ಹೇಳಂಗಿದ್ರೆ ಮುಂದೆ ಹೇಳು, ಹಿಂದೆ ನಾಯಿಗಳು ಬುಗುಳ್ತವೆ. ಈಕೆ ಏನೋ ಖತರ್ನಾಕ್ ಕೆಲಸ ಮಾಡಿರ್ಬೋದು, ಅದಕ್ಕೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ. ಯಾಕಂದ್ರೆ ಈಕೆ ಮಾಡಿರೋ ಕೆಲಸ ಅಷ್ಟಿಷ್ಟು ಸಣ್ಣದಲ್ಲ. ತಾನು ಮನೆಯಲ್ಲೇ ಇದ್ದ ಮನೆ ಓನರ್ನನ್ನೇ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಈ ಆರೋಪಿಯನ್ನ ಕೆಂಗೇರಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಕಳೆದ 10ನೇ ತಾರೀಕು ಮನೆಯಲ್ಲಿ ಯಾರು ಇಲ್ಲದ ವೇಳೆ ಫೇಸ್ ಪ್ಯಾಕ್ ಹಾಕೋ ನೆಪದಲ್ಲಿ ಓನರ್ ದಿವ್ಯಾರನ್ನ ಮನೆಗೆ ಕಳಿಸ್ಕೊಂಡಿದ್ಲು. ಆಗ ಕುತ್ತಿಗೆಗೆ ಹಗ್ಗ ಬಿಗಿದು ಕೊಂದಿದ್ದಾಳೆ, ಜೊತೆಗೆ 35 ಗ್ರಾಂ ಚಿನ್ನವನ್ನ ಎಸ್ಕೇಪ್ ಮಾಡಿದ್ಲು. ಇನ್ನು ಕೊಲೆ ಮಾಡಿದಾಗ ಹೊರಬಂದಿದ್ದು ತನಗೇನು ಗೊತ್ತಿಲ್ಲ ಎಂಬಂತೆ. ಅವತ್ತು ಅತ್ಕೊಂಡು ಹೊರಬಂದಿದ್ದಾಕೆ ಇದೇ ಏರಿಯಾದವರು. ಪಾಪ ಹುಡುಗಿ ಯಾಕೋ ಅಳ್ತಾಳೆ ಅಂತ ವಿಚಾರಿಸಿದ್ರು. ಆದ್ರೆ ನನ್ ವಿಷಯ ನಿಂಗ್ಯಾಕೆ ಅಂತ ಪ್ರಶ್ನೆ ಮಾಡಿದ ಮೋನಿಕಾ ಚಿನ್ನವನ್ನ 85,000 ಅಡ ಇಟ್ಟಿದ್ಲು, ಸಾಲ ತೀರಿಸೋಕೆ ಮುಂದಾಗಿದ್ಲು. ಸದ್ಯ ಆರೋಪಿಯನ್ನ ಬಂಧಿಸಿರೋ ಕೆಂಗೇರಿ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇವಳೊಬ್ಳೆ ಕೊಲೆ ಮಾಡಿದ್ಲ ಅಥವಾ ಇದರ ಹಿಂದೆ ಯಾರಾದ್ರೂ ಇದಾರ ಅನ್ನೋದನ್ನ ತನಿಖೆ ಕೂಡ ನಡೆಸಬೇಕಾಗಿದೆ. ಆದ್ರೆ ಮನೆ ಬಾಡಿಗೆ ಕೊಟ್ಟು ಮಗಳ ತರ ನೋಡ್ಕೊಂಡಿದ್ದವರನ್ನ ಆರೋಪಿಗೆ ಕೊಲೆ ಮಾಡಿದ್ದು ವಿಪರ್ಯಾಸವೇ ಸರಿ. ಈಗಿನ ಕಾಲದಲ್ಲಿ ಯಾರನ್ನ ಯಾರು ನಂಬಾರ್ದು, ಯಾರನ್ನ ಯಾರು ಕೂಡ ಹಚ್ಕೋಬಾರ್ದು. ನೀವು ಕೂಡ ಮನೆ ಬಾಡಿಗೆಗೆ ಕೊಟ್ಟಿದ್ರೆ ಹುಷಾರ್. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.